New Hope TV, your encounter with God. We seen last Sunday, praying in tongues. The Holy Spirit gave me an interpretation of tongues. ಕಳೆದ ವಾರದಲ್ಲಿ ನಾನು ಮಾತನಾಡ್ತಿರುವಾಗ ನಾನು ಪ್ರಾರ್ಥನೆಯಲ್ಲಿರುವಾಗ ಕರ್ತನೆ ನನಗೆ ಒಂದು ಅನ್ಯ ಭಾಷೆಯ ತರ್ಜುಮೆಯನ್ನು ಇಟ್ ವಾಸ್ ಮೋರ್ ಲೈಕ್ ಎ ಪ್ರೊಫೆಟಿಕ್ ಇನ್ಸ್ಟ್ರಕ್ಷನ್ ದಟ್ ಕೇಮ್ ವಿಚ್ ಐ ಸ್ಪೋಕ್ ಟು ಯು ಲಾಸ್ಟ್ ಸಂಡೇ ಅದು ಪ್ರವಾದನೆ ಯುಕ್ತವಾದಂತಹ ಸೂಚನೆ ಆಗಿತ್ತು ಕಳೆದ ವಾರ ನಾನು ಕೊಟ್ಟಿದ್ದೆ ಅಂಡ್ ದ ಸೆಂಟೆನ್ಸ್ ದ ಲಾರ್ಡ್ ಸ್ಪೋಕ್ ಟು ಮೀಸ್ ಮತ್ತು ಎರಡನೇ ವಿಷಯ ಕರ್ತನ ನನ್ನ ಹತ್ರ ಮಾತನಾಡಿದ್ದು ರೈಸ್ ಅಬೌವ್ ಯುವರ್ ಸರ್ಕಮ್ಸ್ಟಾನ್ಸಸ್ ನಿನ್ನ ಸಂದರ್ಭಗಳ ಮೇಲೆ ನೀನು ಏರು ಕ್ಯಾನ್ ಹಿಯರ್ ಎ ಲೌಡ್ ಅಮೆನ್ The Lord spoke to me, rise above your circumstances. Ninna sandarbhagala mele neenu yeru. Many times what happens is, every child of God, all of us as humans, we are all, bound to face circumstances in our lives. Mattu manushyaragi navellaru saha kelavondu bari namma sandarbhagala moolaka sikkakondavaru agirthare. Many times what happens is circumstances determine our lives. Anek bari namma sandarbhagalu namma jeevanada haadiyanna nirdhara maduvantha. Those circumstances can be created by because of our birth. ಈ ಕೆಲವೊಂದು ಸಂದರ್ಭಗಳು ನಮ್ಮ ಹುಟ್ಟಂದಿನಿಂದಲೇ ನಮ್ಮ ಈ ಸಂದರ್ಭಗಳು ಇರಬಹುದು ಆರ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಥವಾ ನಮ್ಮ ಕುಟುಂಬದ ಹಿನ್ನೆಲೆಯ ಕಾರಣವಾಗಿ ಆರ್ ಸಮ್ ಸರ್ಕಮ್ಸ್ಟೆನ್ಸ್ ವಿ ಕ್ರಿಯೇಟ್ ವಿತ್ ಅವರ್ ಫೂಲಿಶ್ನೆಸ್ ಅಥವಾ ಕೆಲವೊಂದು ಬಾರಿ ನಮ್ಮ ಮೂರ್ಖತೆಯಿಂದ ಇಂತಹ ಸಂದರ್ಭಗಳು ಉಂಟಾಗಬಹುದು ಸರ್ಟನ್ ಸರ್ಕಮ್ಸ್ಟೆನ್ಸ್ ಡೆವಲ್ ಕ್ರಿಯೇಟೆಡ್ ಕೆಲವೊಂದು ಸಂದರ್ಭಗಳು ಸೈತಾನ್ನಿಂದ ಉಂಟಾದದ್ದಾಗಿರಬಹುದು ಸರ್ಕಮ್ಸ್ಟೆನ್ಸ್ ಪೀಪಲ್ ಕ್ರಿಯೇಟ್ ಕೆಲವು ಜನರು ಸಂದರ್ಭಗಳನ್ನು ಉಂಟು ಮಾಡಬಹುದು ಸಮ್ ಆರ್ ದಿ ಅದರ್ ಸರ್ಕಮ್ಸ್ಟೆನ್ಸ್ ಹ್ಯಾಪನ್ ಟು ಅಸ್ ಯಾವುದೋ ಒಂದು ಕೆಲವು ಘಟನೆಗಳು ನಮ್ಮ ಜೀವನದಲ್ಲಿ ಅಂಡ್ ದೀಸ್ ಸರ್ಕಮ್ಸ್ಟೆನ್ಸಸ್ tend to become weight hanging around our lives ee ondu sandarbhagalu namma sutthilu sa ondu bharavagi parinamisabodu though you want to change but the circumstances pull you down neevu badalagbeka anta neevu bayasta irthiri aadre nimma sandarbhagalu nimmanna elidu idita irutte there is a saying in the world that says we are slaves of our circumstances mattu lokadalli janaru ee reethiyalli heltare namma sandarbhagalige naavu sevakaragi bitideve in telugu desa paristhitula prabhavamu paristhitulaku dasudu ಪರಿಸ್ಥಿತಿಗಳ ಪ್ರಭಾವ ಮತ್ತು ಪರಿಸ್ಥಿತಿಗಳಿಗೆ ದಾಸರು ಎಂಬುದಾಗಿ ಬಟ್ ದಿ ಹೋಲಿ ಸ್ಪಿರಿಟ್ ಟುಡೇ ಇಸ್ ಸ್ಪೀಕಿಂಗ್ ಟು ಯು ಆದರೆ ಪವಿತ್ರಾತ್ಮನ ದಿನದಲ್ಲಿ ನಿಮ್ಮತ್ರ ಮಾತನಾಡ್ತಾ ಇದ್ದಾನೆ ಅಂಡ್ ಇಸ್ ಟೆಲ್ಲಿಂಗ್ ಯು ಮತ್ತು ಹೇಳ್ತಾ ಇದ್ದಾನೆ ಯು ಕ್ಯಾನ್ ರೈಸ್ ಅಬೌವ್ ಯುವರ್ ಸರ್ಕಮ್ಸ್ಟೆನ್ಸಸ್ ನಿಮ್ಮ ಸಂದರ್ಭಗಳ ಮೇಲೆ ಎದ್ದು ನೀವು ನಿಲ್ಲಬಹುದು ಸರ್ಕಮ್ಸ್ಟೆನ್ಸಸ್ ಡು ನಾಟ್ ಡಿಟರ್ಮಿನ್ ಯುವರ್ ಲೈಫ್ ಆರ್ ಯುವರ್ ಫ್ಯೂಚರ್ ನಿಮ್ಮ ಜೀವನವನ್ನ ನಿಮ್ಮ ಭವಿಷ್ಯತ್ತನ್ನ ನಿಮ್ಮ ಸಂದರ್ಭಗಳು ನಿರ್ಧಾರ ಮಾಡಲ್ಲ ಗಾಡ್ ಡಿಟರ್ಮೈನ್ಸ್ ಅವರ್ ಲೈಫ್ಸ್ ಅಂಡ್ ಅವರ್ ಫ್ಯೂಚರ್ ದೇವರು ನಮ್ಮ ಭವಿಷ್ಯತ್ತನ್ನ ನಮ್ಮ ಜೀವನವನ್ನು ನಿರ್ಧಾರ ಮಾಡುವಂತವನು ಪೀಪಲ್ ಡೋಂಟ್ ಡಿಟರ್ಮೈನ್ ಯುವರ್ ಲೈಫ್ ಅಂಡ್ ಯುವರ್ ಫ್ಯೂಚರ್ ನಿನ್ನ ಜನರು ನಿನ್ನ ಸುತ್ತಲಿರುವಂತಹ ಜನರು ನಿನ್ನ ಜೀವನವನ್ನಾಗಲಿ ನಿನ್ನ ಭವಿಷ್ಯತ್ತನ್ನಾಗಲಿ ನಿರ್ಧಾರ ಮಾಡಲ್ಲ ಗಾಡ್ ಡಿಟರ್ಮೈನ್ಸ್ ಯುವರ್ ಲೈಫ್ ಅಂಡ್ ಯುವರ್ ಫ್ಯೂಚರ್ ದೇವರು ನಿನ್ನ ಜೀವನವನ್ನ ನಿನ್ನ ಭವಿಷ್ಯತ್ತನ್ನ ನಿರ್ಧಾರ ಮಾಡ್ತಾರೆ ಸೋ ಲುಕ್ ಟು ಸಂಬಡಿ ಅಂಡ್ ಪ್ರೊಫೆಸೈ ಇನ್ ದಮ್ ಅಂಡ್ ಸೇ ಯು ವಿಲ್ ರೈಸ್ ಅಬೌವ್ ಯುವರ್ ಸರ್ಕಮ್ಸ್ಟಾನ್ಸಸ್ ಕಮ್ ಆನ್ ಟೆಲ್ ದೆಮ್ You will rise above your circumstances. Come on, professor, tell them. You will rise above your circumstances. You'll rise above your circumstances. Can you hear it? Hallelujah. Hallelujah. We saw in the word last Sunday how so many people had circumstances which are because of their birth time or is because of their stupidity but how they raised above the circumstances kalada varadalli bible mulakavagi naavu nodidvi kelavondu janaru tamma huttindinindare antha ondu sandarbhagalalli sikkakondirabodu athava kelavaru tamma murkhatanadinda intha ondu sandarbhagalige olagagi adada nantara tamma jeevanadalli adara mele eddu nintavaranna nodidvi we saw that the Bible says that Jacob had 12 children. ಯಾಕೋಬನಿಗೆ 12 ಮಕ್ಕಳಿದ್ರು. When Rachel was about to die, ರಾಹೇಲಳು ಸಾಯುವುದಕ್ಕಿಂತ she gave birth to a boy. ಒಬ್ಬ ಗಂಡು ಮಗನನ್ನು ಹಡಲು. And she gave a name to that boy. ಆ ಹುಡುಗನಿಗೆ ಒಂದು ಹೆಸರನ್ನು ಕೊಟ್ಟಳು. Because before she as she gave birth to the boy, she was dying. ಆಕೆಯ ಹಡಿಯುವಂತಹ ಸಮಯದಲ್ಲಿ ಮರಣಾವಸ್ಥೆಯಲ್ಲಿದ್ಲು ಸೊ ವೆನ್ ದ ಬಾಯ್ ವಾಸ್ ಬೋರ್ನ್ ಆ ಹುಡುಗನು ಜನ್ಮಿಸಿದಾಗ ಶಿ ನೇಮ್ಡ್ ಹಿಮ್ ಬೆನೋನಿ ಆತನನ್ನ ಬೆನೋನಿ ಅಂತ ಕರೆದ್ಲು ಬೆನೋನಿ ಮೀನ್ಸ್ ಬೆನೋನಿ ಅಂದ್ರೆ ಸನ್ ಆಫ್ ಸಾರೋ ದುಃಖಕ್ಕೆ ಕಾರಣವಾದಂತಹ ಮಗ ಇಮ್ಯಾಜಿನ್ ಎ ಮದರ್ ಕಾಲಿಂಗ್ ಎ ಸನ್ ಯು ಆರ್ ಸನ್ ಆಫ್ ಮೈ ಸಾರೋ ಒಬ್ಬ ತಾಯಿಯು ತನ್ನ ಮಗನನ್ನ ನನ್ನ ದುಃಖಕ್ಕೆ ಕಾರಣವಾದವನೇ ಅಂತ ಕರೆಯುವುದನ್ನು ಊಹಿಸ್ರಿ ಇಟ್ ಅಫೆಕ್ಟ್ಸ್ ದ ಚೈಲ್ಡ್ಸ್ ಕಾನ್ಫಿಡೆನ್ಸ್ ಆ ಒಂದು ಮಗುವಿನ ಒಂದು ಧೈರ್ಯಕ್ಕೆ
ಹಾನಿ ಉಂಟು ಮಾಡುವಂತ. Imagine a child growing up, you call him son of my sorrow, son of my sorrow, son of my sorrow. What would go to the child? ಮತ್ತು ಆ ಮಗು ಬೆಳೀತಾ ಇರುವಾಗ ಯಾವಾಗಲೂ ನನ್ನ ದುಃಖಕ್ಕೆ ಕಾರಣವಾದವನೇ ಅಂತ ಕರೀತಾ ಇದ್ರೆ ಅವನ ಮನಸ್ಸಿಗೆ ಏನ ಪೆಟ್ಟಾಗುತ್ತೆ? But the Bible says, ಬೈಬಲ್ ಹೇಳುತ್ತೆ, Rachel died. ರಾಹೇಲಳು ಸತ್ತಳು. And Jacob said, ಆಗ ತಂದೆಯಾದಂತ ಯಾಕೋಬನ್ ಅಂತಾನೆ, ಶಿ ವಾಸ್ ರಾಂಗ್, ಆಕೆ ತಪ್ಪು ಮಾಡಿದ್ಲು. ಯು ಆರ್ ನಾಟ್ ಬೆನೋನಿ, ನೀನು ಬೆನೋನಿ ಅಲ್ಲ, ಯು ಆರ್ ಬೆಂಜಮಿನ್, ನೀನು ಬೆಂಜಾಮಿನ್, ಯು ಆರ್ ಸನ್ ಆಫ್ ಮೈ ಸ್ಟ್ರೆಂತ್, ಓ ನನ್ನ ಬಲಕ್ಕೆ ಕಾರಣವಾದವನೇ. ಹಲ್ಲೆಲೂಯಾ. ಜೇಕಬ್ changed the name of the boy, and we change the name of the boy's identity changed. Yakobanu aa maguvina hesarana badalaisida aaga aatana gurutu badalayitu. I was wondering why did Jacob change him from Benoni to Benjamin? Yakobanu yake avana hesarana Benoni emmanta hesarininda Benjamin emlagi marpadisi, because Jacob himself went through some bad experience. Yakandre Yakobanu swataha taane kelavondu ketta sandarbhagalige olagagi. When he was born, avanu hutidaga his mother named him Jacob. ಆತನ ತಾಯಿಯು ಅವನನ್ನು ಯಾಕೋಬನೇ ಅಂತ ಕರೆದಳು. She said, you are a cheater, you are a grabber. ನೀನು ಒಬ್ಬ ಮೋಸಗಾರ ಅಂದ್ಲು. Imagine as you grew up, ಅವನು ಬೆಳೀತಾ ಇರುವಾಗ he was called, hey you grabber, hey you cheat, hey you grabber, hey you cheat, they were calling him. ಓ ಮೋಸಗಾರನೇ, ಕದಿಯೋವನೇ ಎಂಬುದಾಗಿ ಕರೀತಾ ಇದ್ರು. And he became a cheat. ಅವನು ನಿಜವಾಗ್ಲೂ ಅವನ ಜೀವನದಲ್ಲಿ ಮೋಸಗಾರನಾಗ್ಬಿಟ್ಟ. His circumstance was he cheated his father. ತನ್ನ ತಂದೆಯನ್ನೇ ಮೋಸ ಮಾಡಿದ. He cheated his brother. ತನ್ನ ಸಹೋದರನ ಮೋಸ ಮಾಡಿದ. His life was full of deception, lying and cheating. ಅವನ ಜೀವನವು ಬರೇ ಸುಳ್ಳು ಮತ್ತು ಮೋಸದಿಂದ ತುಂಬಿ ಹೋಗಿತ್ತು. He could have led in the same way his life. ಅವನ ಜೀವನವನ್ನು ಅದೇ ರೀತಿಯಲ್ಲಿ ಮುಂದಕ್ಕೆ ಸಾಗಿಸಿರಬಹುದು. Praise God. ಅದೇ ದೇವರಿಗೆ ಸ್ತೋತ್ರ. One day he met somebody who could help him to rise above his circumstances. ಒಂದು ದಿನ ಅವನು ಯಾರನ್ನು ಭೇಟಿ ಮಾಡಿದ, ಆತನು ಯಾಕೋಬನಿಗೆ ತನ್ನ ಸಂದರ್ಭಗಳ ಮೇಲೆ ಎದ್ದು ನಿಲ್ಲುವಂತೆ ಸಹಾಯ ಮಾಡಿದ. That God said to Jacob, ಆ ದೇವರು ಯಾಕೋಬನಿಗೆ ಹೇಳಿದ, your parents called you deceiver. ಓ ನಿನ್ನ ತಂದೆ ತಾಯಿಯರು ನಿನ್ನನ್ನು ಮೋಸಗಾರನ ಎಂಬುದಾಗಿ ಕರೆದ್ರು. I'm going to change your name. ನಾನು ನಿನ್ನ ಹೆಸರನ್ನ ಬದಲಾಯಿಸ್ತೇನೆ. You are no more Jacob. ನೀನು ಮಾತ್ರ ನೀ ಎಷ್ಟು ಮಾತ್ರ ಯಾಕೋಬನಲ್ಲ. You are Israel. ನೀನು ಇಸ್ರಾಯೇಲ್. You are Israel. ನೀನು ಇಸ್ರಾಯೇಲ್. And Jacob raised above his circumstances. ಯಾಕೋಬನು ತನ್ನ ಸಂದರ್ಭಗಳ ಮೇಲೆ ಎದ್ದು ನಿಂತ. Can you hear hallelujah? Hallelujah. 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 We saw one more man. ಇನ್ನೊಬ್ಬ ವ್ಯಕ್ತಿಯನ್ನು ನೋಡಿದ್ವಿ. ಜೆಫ್ತಾ. ಜೆಫ್ತಾ. The Bible talks about a man called Jephthah in the book of Judges. ಜೆಫ್ತಾ ಎಂಬುದಾಗಿ ನ್ಯಾಯಾಧಿಪತಿಗಳ ಪುಸ್ತಕದಲ್ಲಿ ನೋಡ್ತೇವೆ. The way the Bible introduces the hero is like this. ಆ ಹೀರೋವನ್ನ ಈ ರೀತಿಯಲ್ಲಿ ಬೈಬಲ್ ಪರಿಚಯ ಮಾಡ್ತಾ ಇದೆ. The Bible says there was a man called Jephthah. ಜೆಫ್ತಾ ಎಂಬಂತ ಹೆಸರಿನ ವ್ಯಕ್ತಿ. His father was Gilead. ಅವನ ತಂದೆ ಗಿಲಿಯಾದ್. His mother was a prostitute. ಆದರೆ ಆತನ ತಾಯಿ ವ್ಯಭಿಚಾರಿ. Can you imagine what an identification? ಎಂಥ ಒಂದು ಗುರುತು. Imagine people calling him prostitute son. ಊಹಿಸಿದ್ರೆ ಆತನನ್ನ ಜನರು ವ್ಯಭಿಚಾರಿಯ ಮಗನೇ ಎಂಬುದಾಗಿ. Prostitute in the sense, I don't know how many men would come and go to his mother. ಮತ್ತು ಆತನ ತಾಯಿ ಬಳಿಗೆ ಎಷ್ಟು ಜನರು ಗಂಡಸರು ಬಂದು ಹೋಗ್ತಾ ಇದ್ರು ಏನು. It could damage the personality of a child when he sees his mother a prostitute. ತನ್ನ ತಾಯಿಯು ಇತರ ವ್ಯಭಿಚಾರಿ ಎಂಬುದಾಗಿ ನೋಡುವಾಗ ಆ ಹುಡುಗನ ವ್ಯಕ್ತಿತ್ವದ ಮೇಲೆ ಕೆಟ್ಟ ಪರಿಣಾಮ ಬೀಳುವಂತದಾಗಿ. ಜೆಫ್ತಾ ಕೂಡ ರೂಯಿನ್ ಹಿಸ್ ಲೈಫ್. ಜೆಫ್ತಾ ತನ್ನ ಜೀವನವನ್ನ ನಾಶನದ ಕಡೆ ನಡೆಸಬಹುದಾಗಿ. ಪ್ರೈಸ್ ಗಾಡ್. ಆದ್ರೆ ದೇವರಿಗೆ ಸ್ತೋತ್ರ. ಹಿ ಡಿಡ್ ರೂಯಿನ್ ಹಿಸ್ ಲೈಫ್. ಆ ರೀತಿಯಲ್ಲಿ ಆತನ ಮಾಡಲಿಲ್ಲ. ಹಿ ಬಿಕೇಮ್ ಎ ಹೀರೋ ಆಫ್ ಫೇತ್. ಆತನ ವಿಶ್ವಾಸದ ವೀರನಾದ. Hebrews 11, his name is mentioned. ಇಬ್ರಿಯ 11ನೇ ಅಧ್ಯಾಯದಲ್ಲಿ ಆತನ ಹೆಸರು. ದಟ್ ಹೂಮ್ ಇಟ್ ಇಸ್ ಮೆನ್ಷನ್ಡ್. ಯಾರ ಜೊತೆಗೆ ಅವನ ಹೆಸರು ತಕೊಂಡಿದ್ದಾನೆ. It mentioned with Gideon. ಗಿದಿಯೋನ್ ಜೊತೆಗೆ. Samson. Samson ಅನ್ನ ಜೊತೆಗೆ. David. ದಾವಿದ್ ಅನ್ನ ಜೊತೆಗೆ. Samuel. ಸಮುಯೇಲ್ ಅನ್ನ ಜೊತೆಗೆ. ಜೆಫ್ತಾ. ಜೆಫ್ತಾ. Other prophets. ಮತ್ತು ಇತರ ಪ್ರವಾದಿಗಳು. His name was identified not as son of prostitute but as the prophet of God. ಓ ವ್ಯಭಿಚಾರಿಯ ಮಗ, ಒಬ್ಬ ಸೂಳೆಯ ಮಗ ಎಂಬುದಾಗಿ ಆತನ ಹೆಸರು ಕರೆಯಲ್ಪಡಲಿಲ್ಲ. ಆತನು ಒಬ್ಬ ಪ್ರವಾದಿ ಎಂಬುದಾಗಿ ಪ್ರವಾದಿಗಳ ಜೊತೆಗೆ ಆತನ ಹೆಸರು ತಕೊಂಡ. It's time we as a people of God stop blaming our circumstances, stop all the time grumbling and say circumstances made me like this because I'm like this, I am like this. Stop all that. Today I have a good news to tell you. You can rise above your circumstances. Amen. ದೇವರ ಮಕ್ಕಳಾಗಿ ಸಂದರ್ಭಗಳ ಸುತ್ತ ನಾವು ನೋಡ್ತಾ ಈ ಸಂದರ್ಭಗಳ ಕಾರಣವಾಗಿ ನಾನು ಈ ರೀತಿಯಲ್ಲಿ ಆಗ್ಬಿಟ್ಟೆ ಅಯ್ಯೋ ಎಂಬುದಾಗಿ ಹೇಳುವುದನ್ನ ನಿಲ್ಲಿಸಿ ನಮ್ಮ ಸಂದರ್ಭಗಳ ಮೇಲೆ ಎದ್ದು ನಿಲ್ಲುವಂತವ್ರು ನಾವು ಆಗಿರಬೇಕು. Do you know something?
ಒಂದು ವಿಷಯ ಗೊತ್ತು. ಐ ಆಮ್ ನಾಟ್ ಸರ್ವೆಂಟ್ ಆಫ್ ಸರ್ಕಮ್‌ಸ್ಟಾನ್ಸಸ್. ನಾನು ಸಂದರ್ಭಗಳಿಗೆ ದಾಸನಲ್ಲ. ಐ ಆಮ್ ಸರ್ವೆಂಟ್ ಆಫ್ ಗಾಡ್. ದೇವರಿಗೆ ನಾನು ದಾಸನು. ಕ್ಯಾನ್ ಯು ಹಿಯರ್ ಹಾಲೆಲೂಯಾ? ಹಾಲೆಲೂಯಾ. 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 ಸರ್ಕಮ್‌ಸ್ಟಾನ್ಸಸ್ ವೋಂಟ್ ಡಿಟರ್ಮೈನ್ ಮೈ ಲೈಫ್. ಆ ಸಂದರ್ಭಗಳು ನನ್ನ ಜೀವನವನ್ನ ನಿರ್ಧಾರ ಮಾಡಲ್ಲ. ಗಾಡ್ ಡಿಟರ್ಮೈನ್ಸ್ ಮೈ ಲೈಫ್. ದೇವರು ನನ್ನ ಜೀವನವನ್ನ ನಿರ್ಧಾರ ಮಾಡ್ತಾನೆ. ಹಾಲೆಲೂಯಾ. ಹಾಲೆಲೂಯಾ. ಸೀ ಯು ಸೀ ಜೆಫ್ತಾ. ಜೆಫ್ತಾನ ನೋಡಿದ್ರೆ ಹಿಸ್ ಸರ್ಕಮ್‌ಸ್ಟಾನ್ಸಸ್ ಆರ್ ಬ್ಯಾಡ್ ಸಿನ್ಸ್ ಬರ್ತ್. ಆತನು ಹುಟ್ಟಿದಾಗಲಿಂದಲೇ ಆತನ ಸಂದರ್ಭಗಳು ಕೆಟ್ಟದಾಗಿವೆ. ಲುಕ್ ಅಟ್ ದ ಲೈಫ್ ಆಫ್ ಬೆನೋನಿ. ಬೆನೋನಿ ಜೀವನವನ್ನ ನೋಡಿ. ಸರ್ಕಮ್‌ಸ್ಟಾನ್ಸಸ್ ಫ್ರಮ್ ಬರ್ತ್ ವಾಸ್ ಬ್ಯಾಡ್. ಆತನು ಹುಟ್ಟಿದಾಗಲಿಂದಲೇ ಆತನ ಸಂದರ್ಭಗಳು ಕೆಟ್ಟದಾಗಿತ್ತು. There was one more person in the Bible. ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. Come with me to first book of first chronicles chapter 4. ಮೊದಲನೇ ಪೂರ್ವಕಾಲ ವೃತ್ತಾಂತ chapter 4 ನಾಲ್ಕನೇ ಅಧ್ಯಾಯ verse 9. Jabez was more honorable than his brothers. ಯಾಬೇಜನು ತನ್ನ ಸಹೋದರರಿಗಿಂತ ಘನವುಳ್ಳವನಾಗಿದ್ದನು. Now one more character is introduced here. ಇನ್ನೊಬ್ಬ ವ್ಯಕ್ತಿಯ ಪರಿಚಯ. His name is Jabez. ಆತನ ಹೆಸರು ಯಾಬೇಜ್. Ask me, say Jabez. Say Jabez. Okay. You know, look, Jabez was more honorable than his brothers. ಯಾಬೇಜನು ತನ್ನ ಸಹೋದರರಿಗಿಂತ ಘನವುಳ್ಳವನಾಗಿದ್ದನು. His mother had named him Jabez, saying, I gave birth to him in pain. ಅವನ ತಾಯಿ ನಾನು ಇವನನ್ನ ವ್ಯಥೆಯಿಂದ ಹೆತ್ತನೆಂದು ಅವನಿಗೆ ಯಾಬೇಜನೆಂದು ಹೆಸರು. Jabez had brothers. ಯಾಬೇಜ್ ಸಹೋದರರಿದ್ದರು. He had brothers. ಸಹೋದರರಿದ್ದರು. We don't know what their names are, but their names were definitely good. ಮತ್ತು ಅವರ ಹೆಸರುಗಳು ಏನು ಎಂಬುದಾ ಗೊತ್ತಿಲ್ಲ, ಆದ್ರೆ ಅವರ ಹೆಸರುಗಳು ಒಳ್ಳೇದೇ ಆಗಿರ್ತವೆ. But when this guy was born, ಆದ್ರೆ ಈ ವ್ಯಕ್ತಿ ಹುಟ್ಟುವಾಗ, his mother went through pain. ತಾಯಿ ಒಂದು ವ್ಯಥೆಯ ಮೂಲಕವಾಗಿ ಹಾದು ಹೋಗುವಾಗ, she named him, ಅವನ ಹೆಸರು ಈ ರೀತಿ, I gave birth to you in pain. ನಾನು ವ್ಯಥೆಯಲ್ಲಿ ಇವನನ್ನ ಹಡೆದೆ. Your name is Jabez. ಅದಕ್ಕೆ ನಿನ್ನ ಹೆಸರು ಯಾಬೇಜ್. Can you imagine the child situation? ಆ ಒಂದು ಮಗುವಿನ ಪರಿಸ್ಥಿತಿ ಏನಾಗಿದೆ? As he grew up, ಅವನು ಬೆಳೆಯುವಾಗ, ಎವ್ರಿ ಟೈಮ್ ಇಟ್ ವಾಸ್ ಅ ರಿಮೈಂಡರ್, ಯುವರ್ ಮದರ್ ಗೇವ್ ಬರ್ತ್ ಟು ಯು ಇನ್ ಪೇನ್. ಯುವರ್ ಮದರ್ ಗೇವ್ ಬರ್ತ್ ಟು ಯು ಇನ್ ಪೇನ್. ಯು ಆರ್ ದ ರೀಸನ್ ಫಾರ್ ಯುವರ್ ಮದರ್ಸ್ ಪೇನ್. ಯು ಆರ್ ದ ರೀಸನ್ ಫಾರ್ ಯುವರ್ ಮದರ್ಸ್ ಪೇನ್. ಇಟ್ ಗೋಸ್ ಆನ್ ವರ್ಕಿಂಗ್ ವರ್ಕಿಂಗ್ ಇನ್ ಹಿಸ್ ಮೈಂಡ್. ಆ ಹುಡುಗನು ಬೆಳೀತಾ ಇರುವಾಗ ಆತನ ಹೆಸರು ಯಾವಾಗಲೂ ಆತನಿಗೆ ಜ್ಞಾಪಿಸ್ತಾ ಇದೆ, ನಿನ್ನ ತಾಯಿಯು ನಿನ್ನನ್ನು ಹಡಿಯುವಾಗ ವ್ಯಥೆಯಿಂದ ಹಡೆದಳು ಎಂಬುದಾಗಿ. ವಾಟ್ ಗೋ ಟು ದ ಚೈಲ್ಡ್ಸ್ ಲೈಫ್. ಆ ಹುಡುಗನ ಜೀವನದಲ್ಲಿ ಏನಾಗಿರ್ಬೋದು? ಮಮ್ಮ ಕಾಲಿಂಗ್ ಹಿಮ್ because you are the cause for my pain. ತಾಯಿ ಕರೀತಾ ಇದ್ದಾಳೆ ಯಾವಾಗಲೂ ನನ್ನ ನೋವಿಗೆ ನೀನೇ ಕಾರಣ. Brothers calling him, you are the reason for mama's pain. ಆ ಸಹೋದರರು ಕರೀತಾ ಇದ್ದಾರೆ ನಮ್ಮ ತಾಯಿಯ ನೋವಿಗೆ ನೀನೇ ಕಾರಣ. When this happens, ಇದಾದಾಗ, you can feel rejected and withdraw. ನೀನು ತಿರಸ್ಕಾರವನ್ನು ಅನುಭವಿಸಿ ನಿನ್ನನ್ನು ನೀನು ಬೇರ್ಪಡಿಸಿಕೊಳ್ಳಬಹುದು. ಆರ್ ಅಥವಾ ಯು ಕ್ಯಾನ್ ರಿಚ್ ಬಿ ರಿಜೆಕ್ಟೆಡ್ ಅಂಡ್ ಬಿಕಮ್ ರೆಬೆಲಿಯಸ್. ಮತ್ತು ತಿರಸ್ಕಾರವನ್ನು ಹೊಂದಿದ ಕಾರಣ ನೀನು ವಿರೋಧ ಪಡಿಸುವನಾಗಿರಬಹುದು. ಸಮ್ ಪೀಪಲ್ ವೆನ್ ದೇ ಗೋ ಟು ರಿಜೆಕ್ಷನ್, ಕೆಲವರು ತಿರಸ್ಕಾರಕ್ಕೊಳಗಾಗ, ದೇ ಬಿಕಮ್ ಕ್ವೈಟ್ ಅಂಡ್ ದೇ ವಿಡ್ರಾ. ಕೆಲವರು ಸುಮ್ಮನಾಗಿ ಬಿಡ್ತಾರೆ, ಪಕ್ಕಕ್ಕೆ ಹೋಗ್ತಾರೆ. ಸಮ್ ಪೀಪಲ್ ವೆನ್ ದೇ ಗೋ ಟು ರಿಜೆಕ್ಷನ್, ಕೆಲವರು ತಿರಸ್ಕಾರವನ್ನು ಹೊಂದಿದ್ದಾರೆ, ದೇ ಬಿಕಮ್ ರೆಬೆಲಿಯಸ್. ಅವರು ತಿರುಗಿ ಬೀಳುವಂತ, ಮೈ ಮದರ್ ಡಿಡ್ ದಿಸ್ ಟು ಮೀ, ನನ್ನ ತಾಯಿ ರೀತಿಯಲ್ಲಿ ಮಾಡಿದ, ಐ ಆಮ್ ಗೋಯಿಂಗ್ ಟು ಬಿ ಆಲ್ಕೋಹಾಲಿಕ್. ಓ, ನಾನು ಮದ್ಯಪಾನವನ್ನ ಸೇವನೆ, ಐ ಆಮ್ ಗೋಯಿಂಗ್ ಟು ಗೋ ಇಂಟು ಡ್ರಗ್ಸ್, ನಾನು ಡ್ರಗ್ಸ್ ಅನ್ನ ತಕೊಳ್ತೇನೆ, ಐ ವಿಲ್ ಡೂ ದಿಸ್, ಇದನ್ನ ಮಾಡ್ತೇನೆ. ವೈ ಆರ್ ಯು ಲೈಕ್ ದಿಸ್? ಯಾಕೆ ರೀತಿ? ಮೈ ಮದರ್ ಇನ್ಸಲ್ಟೆಡ್ ಮೀ, ನನ್ನ ತಾಯಿ ನನ್ನನ್ನು ಅವಮಾನ ಪಡಿಸಿದ್ಲು. ನೋಬಡಿ ಲವ್ಡ್ ಮೀ ಇನ್ ದ ಹೌಸ್, ಮನೆಯಲ್ಲಿ ಯಾರು ನನ್ನ ಪ್ರೀತಿ ಮಾಡಲಿಲ್ಲ. ಯು ನೋ ರಿಜೆಕ್ಷನ್ ಕ್ಯಾನ್ ಲೀಡ್ ಇನ್ ಎನಿ ವೇ. ತಿರಸ್ಕಾರವು ಯಾವುದೇ ಒಂದು ರೀತಿಯ ಪರಿಣಾಮಕ್ಕೊಳಗ ಮಾಡುವಂತಹ ಆಗಿರ್ಬೋದು. But it all depends upon whether you allow circumstances to control you or you look to somebody who can raise you above your circumstances. ನೀನು ಆ ಸಂದರ್ಭಗಳಿಗೆ ನೀನು ಒಳಪಡ್ತೀಯೋ ಅಥವಾ ಯಾರು ನಿನ್ನನ್ನು ಸಂದರ್ಭಗಳ ಮೇಲೆ ಎದ್ದು ನಿಲ್ಲಿಸುವ ಅಂತ ಮಾಡ್ತಾರೋ ಅವನ ಕಡೆ ನೋಡ್ತೀಯ. ಜೋಸೆಫ್ could have done it. ಜೋಸೆಫ್ ಆ ರೀತಿಯಲ್ಲಿ ಮಾಡಬಹುದಾಗಿತ್ತು. Sold him as a slave. ಒಬ್ಬ ದಾಸನಾಗಿ ಮಾರಲ್ಪಟ್ಟ. Brothers sold him. ಸಹೋದರರೇ ಅವನ ಮಾರ್ಬಿಟ್ರು. Gone in somewhere in a strange country. ಆ ಯಾವುದೋ ಒಂದು ತಿಳಿದೇ ಇರುವಂತ ರಾಜ್ಯಕ್ಕೆ. Bitterness on brothers. ಓ, ಸಹೋದರರಲ್ಲಿ ಕಹಿಯ ಭಾವನೆ. ಏನು ಮಾಡಿನಿ ನೀನು, ಏನ್ ಚೇಸ್ನಾನ ನಾಕ್ ಇಟ್ಲ ಚೇಸ್ನಾನ ವರ್ಲ್ಡ್, ವಾಟ್ ಹ್ಯಾವ್ ಐ ಡನ್ ಫಾರ್ ದೆಮ್ ಟು ಡೂ ದಿಸ್ ಟು ಮೀ. ಅವರಿಗೆ ನಾನು ಏನ್ ತಪ್ಪು ಮಾಡಿದೆ ಅಂತ ನನ್ನ ಈ ರೀತಿಯಲ್ಲಿ ಮಾಡ್ಬಿಟ್ರು. ನನ್ನ ಐ ಒಬೇ ಡ್ಯಾಡ್ ಅಂಡ್ ಟುಕ್ ದೆಮ್ ಫುಡ್. ಓ, ತಂದೆ ಮಾತಿಗೆ ನಾನು ವಿಧೇಯತೆಯನ್ನ ತೋರಿಸಿ ಅವರಿಗೆ ಊಟವನ್ನ ತಕೊಂಡು, ಐ ಲವ್ಡ್ ದೆಮ್, ಐ ಫೆಡ್ ದೆಮ್, ಅವರನ್ನ ಪ್ರೀತಿ ಮಾಡಿದ ಕಾರಣ ಊಟವನ್ನ ಕೊಟ್ಟೆ. ಬಟ್ ವಾಟ್ ಹ್ಯಾವ್ ದೇ ಡನ್ ಟು ಮೀ? ಆದ್ರೆ ನನಗೆ ಅವರು ಏನು ಮಾಡಿದ್ರು? ದೇ ಡಿಡ್ ದೇ ಡೂ ಟು ಮೀ? ಏನ್ ರೀತಿಯಲ್ಲಿ ಮಾಡ್ಬಿಟ್ರಲ್ಲ. ಬಿಟರ್ನೆಸ್ ಕುಡ್ ರೂಯಿನ್ ದಿಸ್ ಲೈಫ್. ಆ ಕಹಿಯ ಭಾವನೆ ಅವನ ಜೀವನವನ್ನ ನಾಶ ಮಾಡಬಹುದಾಗಿತ್ತು.
But he didn't allow it to happen. ಆದರೆ ಆ ರೀತಿಯಲ್ಲಿ ಮಾಡ್ಲಿಕ್ಕೆ ಅವನು ಅನುಮತಿ ಮಾಡಲಿಲ್ಲ. He held on to God who could raise him above the circumstances. ಅವನು ದೇವರನ್ನ ಹಿಡಿದುಕೊಂಡ, ಆ ದೇವರು ಅವನನ್ನ ಸಂದರ್ಭಗಳ ಮೇಲೆ ಹೋಗುವಂತೆ ಮಾಡಿದ. Hallelujah. Hallelujah. When he became the prime minister, ಅವನು ಪ್ರಧಾನ ಮಂತ್ರಿ ಆದಾಗ, when brothers came, ಸಹೋದರರು ಬಂದಾಗ, he said to them, ಅವರು ಹೇಳಿದ, don't be angry at yourself. ಓ ನಿಮ್ಮನ್ನು ನೋಡಿ ನೀವೇ ಕೋಪಗೊಳ್ಳಬೇಡಿ. You did not send me here. ನೀವು ನನ್ನನ್ನು ಇಲ್ಲಿ ಕಳಿಸಲಿಲ್ಲ. God sent me here. ದೇವರು ನನ್ನನ್ನು ಕಳಿಸಿಕೊಟ್ಟ. You see the attitude. ಆ ಒಂದು ಮನೋಭಾವನೆ ನೋಡಿ. Joseph chose to rise above the circumstances. ಯೋಸೆಫ್ ಅನ್ನು ಸಂದರ್ಭಗಳ ಮೇಲೆ ನಿಲ್ಲುವಂತೆ ಅವನು ಆಯ್ಕೆ ಮಾಡಿದ. Whether you like it or not. ನಿಮಗೆ ಇಷ್ಟ ಇರಲಿ ಇಲ್ಲದೇ ಇರಲಿ. You, me, everyone go through circumstances. ನೀನು ನಾನು ಎಲ್ಲರೂ ಸಹ ಸಂದರ್ಭಗಳ ಮೂಲಕವಾಗಿ ಹಾದು ಹೋಗ್ತೇವೆ. There is every time there is a choice that you have to make. ಪ್ರತಿಯೊಂದು ಬಾರಿ ಒಂದು ಆಯ್ಕೆಯನ್ನು ಮಾಡುವಂತ ಒಂದು ಸಂದರ್ಭ. ಈದರ್ ವಾಟ್ ಯುವರ್ ಹಸ್ಬೆಂಡ್ ಹಸ್ ಡನ್ ಟು ಯು ವಿಲ್ ಮೇಕ್ ಯು ಬಿಟರ್ ಅಂಡ್ ಲೀವ್ ಗಾಡ್ ಅಂಡ್ ರೂಯಿನ್ ಯುವರ್ ಲೈಫ್. ನಿನ್ನ ಗಂಡ ನಿನಗೆ ಏನು ಮಾಡಿದ್ನೋ ಅದರ ಕಾರಣವಾಗಿ ಕಹಿಯ ಭಾವನೆಯಿಂದ ದೇವರನ್ನ ನೀನು ಬಿಟ್ಟು ಹೋಗ್ಬೋದು. ಆರ್ ವಾಟ್ ಪೀಪಲ್ ಹವ್ ಡನ್ ಟು ಯು ಮೇಕ್ಸ್ ಯು ಬಿಟರ್ ಐ ಯು ಲೀವ್ ಗಾಡ್ ಅಂಡ್ ಯು ಲಿವ್ ಆಲ್ ಯುವರ್ ಲೈಫ್ ಟೇಕಿಂಗ್ ವೆಂಜನ್ಸ್ ಆನ್ ಪೀಪಲ್. ಜನರು ಏನು ಮಾಡಿದ್ರು ಅದನ್ನು ನೆನೆಸ್ಕೊಂಡು ಕರ್ತನನ್ನ ಬಿಟ್ಟು ಯಾವಾಗ್ಲೂ ಕಹಿಯ ಭಾವನೆಯಿಂದ ನಾನು ಸೇಳು ತೀರಿಸ್ಕೋಬೇಕು ಅನ್ನೋಂತ ಭಾವನೆಯಿಂದ ನಿನ್ನ ಜೀವನ ನಾಶ ಮಾಡಿಕೊಳ್ಬಹುದು. ಆರ್ ಯು ಚೂಸ್ ಅಥವಾ ನೀನು ಆಯ್ಕೆ ಮಾಡಬಹುದು, ಐ ವಿಲ್ ನಾಟ್ ಅಲೌ ಸರ್ಕಮ್ಸ್ಟೆನ್ಸಸ್ ಟು ಡಿಟರ್ಮಿನ್ ಮೈ ಲೈಫ್, ಐ ವಿಲ್ ಹೋಲ್ಡ್ ಆನ್ ಟು ಗಾಡ್ ಅಂಡ್ ಐ ವಿಲ್ ರೈಸ್ ಅಬೌವ್ ಮೈ ಸರ್ಕಮ್ಸ್ಟೆನ್ಸಸ್. ಸಂದರ್ಭಗಳು ನನ್ನ ಜೀವನವನ್ನ ನಿರ್ಧಾರ ಮಾಡಲ್ಲ, ದೇವರು ನನ್ನ ಜೀವನವನ್ನ ನಿರ್ಧಾರ ಮಾಡ್ತಾನೆ ಎಂಬುದಾಗಿ ತಿಳಿದುಕೊಂಡು ಆ ಸಂದರ್ಭಗಳ ಮೇಲೆ ಎದ್ದು ನಿಲ್ಲುವಂತೆ. ದಿಸ್ ಚಾಲೆಂಜ್ ಹ್ಯಾಪನ್ಸ್ ಟು ಎನಿಬಾಡಿ. ಈ ಸವಾಲು ಯಾರಿಗೂ ಬರಬಹುದು. ಇಟ್ ಹ್ಯಾಪನ್ ಟು ಮೀ ಮೆನಿ ಟೈಮ್ಸ್. ನನಗೆ ಅನೇಕ ಬಾರಿ ಉಂಟಾಯ್ತು. ಮೆನಿ ಟೈಮ್ಸ್ ಐ ಕುಡ್ ಹ್ಯಾವ್ ಲುಕ್ ಅಟ್ ಸರ್ಕಮ್ಸ್ಟೆನ್ಸಸ್ ಅಂಡ್ ಈಲ್ಡ್ ಟು ಸರ್ಕಮ್ಸ್ಟೆನ್ಸಸ್ ಅಂಡ್ ಅಲೌ ಸರ್ಕಮ್ಸ್ಟೆನ್ಸಸ್ ಟು ಮೌಲ್ಡ್ ಮೀ. ಮತ್ತು ಸಂದರ್ಭಗಳ ಕಡೆ ನೋಡ್ಬಿಟ್ಟು ಅನೇಕ ಬಾರಿ ಆ ಸಂದರ್ಭಗಳು ನನ್ನ ಮೇಲೆ ಆಳುವಂತೆ ಬಿಡಬಹುದಾಗಿತ್ತು. ಬಟ್ ಪ್ರೈಸ್ ಗಾಡ್ ಫಾರ್ ದ ಗ್ರೇಸ್ ಆಫ್ ಗಾಡ್. ಆದ್ರೆ ದೇವರ ಒಂದು ಕೃಪೆಗಾಗಿ ಸ್ತೋತ್ರ. ದ ಗ್ರೇಸ್ ವಾಸ್ ದೇರ್ ಟು ಮೇಕ್ ಮೀ ಸ್ಟ್ರಾಂಗ್ ಇನ್ ಮೈ ವೀಕ್ನೆಸ್. ನನ್ನ ಬಲಹೀನತೆಯಲ್ಲಿ ನನ್ನನ್ನ ಬಲಿಷ್ಠನಾಗಿ ಮಾಡುವುದಕ್ಕೆ ಆತನ ಕೃಪೆ ನನ್ನ ಜೊತೆಗಿತ್ತು. ಅಂಡ್ ದಟ್ ಗ್ರೇಸ್ ಮೇಡ್ ಮೀ ಟು ರೈಸ್ ಅಬೌವ್ ಮೈ ಸರ್ಕಮ್ಸ್ಟೆನ್ಸಸ್. ಮತ್ತು ಆ ಕೃಪೆಯು ನನ್ನ ಸಂದರ್ಭಗಳ ಮೇಲೆ ಎದ್ದು ನಿಲ್ಲುವಂತೆ ಸಹಾಯ ಮಾಡಿತು. ಕ್ಯಾನ್ ಯು ಅಲೌಡ್ ಎ ಮ್ಯಾನ್ ಲುಕ್ ಅಟ್ ಜಾಬೇಸ್. ಜಾಬೇಜನ ಕಡೆ ನೋಡಿ. ಹಿಸ್ ಮಮ್ಮಾ ಸೆಡ್, ತಾಯಿ ಹೇಳಿದ್ಲು, ಯು ಆರ್ ಬಿಕಾಸ್ ಆಫ್ ಯು ಐ ಹ್ಯಾವ್ ಪೇನ್. ನಿನ್ನ ಕಾರಣವಾಗಿ ನಾನು ವ್ಯಥೆಪಟ್ಟೆ. ಬಟ್ ದ ಬೈಬಲ್ ಸೇಸ್ ಎ ಬ್ಯೂಟಿಫುಲ್ ವರ್ಡ್ ಅಬೌಟ್ ಹಿಮ್. ಆದ್ರೆ ಬೈಬಲ್ ಅವನ ಬಗ್ಗೆ ಒಳ್ಳೆ ಮಾತನ್ನು ಹೇಳಿದ. ದೋ ದಟ್ ವಾಸ್ ಹಿಸ್ ಬ್ಯಾಕ್ಗ್ರೌಂಡ್, ಅವನ ಹಿನ್ನೆಲೆ ಇದಾಗಿದ್ರು ಸಹ, ಬೈಬಲ್ ಸೇಸ್, ಬೈಬಲ್ ಹೇಳುತ್ತೆ, ಜಾಬೇಸ್ ವಾಸ್ ಮೋರ್ ಆನರಬಲ್ ದನ್ ಹಿಸ್ ಬ್ರದರ್ಸ್. ತನ್ನ ಸಹೋದರರಿಗಿಂತ ಬಹಳಷ್ಟು ಘನವುಳ್ಳವನಾಗಿದ್ದ.